Hello dear SPC Commerce students, we are meeting again to discuss the same module, Unit 5, Analysis of Variate Data. Okay, so welcome you all for this lecture number 8 class, where we focus on some problems. Continuation of practical problems. Okay, so 1 or 2 minutes I take just to tell what we discussed in our previous classes. We were discussing types of averages. Okay, the main heading was measures of central tendency. In that, one of the statistical tools, one of the measures of central tendencies, that is averages. That averages, we discussed that there are 5 types: arithmetic mean, median, mode, geometric mean, harmonic mean. Okay, so 5 types anta discuss madidivi. Adralli naavu arithmetic mean anna separate agi discuss madidivi. Adu anagrupa data irbodu, grupa data irbodu, amele discrete data ಇರಬಹುದು, continuous data ಇರಬಹುದು, direct method ಅಲ್ಲಿ calculate ಮಾಡಿದ್ದೇವೆ, ಆಮೇಲೆ shortcut method, step deviation method ಅಲ್ಲಿ calculate ಮಾಡಿದ್ದೇವೆ, correct ಆ? ಆಮೇಲೆ median ಮತ್ತು mode ಅನ್ನ difference ಆಗಿ ಅಥವಾ separate ಆಗಿ ನಾವು discuss ಮಾಡಿಲ್ಲ, ಎರಡನ್ನು ಒಟ್ಟಿಗೆ ತಕೊಂಡು discuss ಮಾಡಿದ್ದೇವೆ. So median ಹೇಗೆ calculate ಮಾಡಬೇಕು, mode ಹೇಗೆ calculate ಮಾಡಬೇಕು, ಅನ್ಗ್ರೂಪ್ ಡೇಟಾ ಇದ್ದವಾಗ ಏನು ಫಾರ್ಮುಲಾ, ಗ್ರೂಪ್ ಡೇಟಾ ಇದ್ದವಾಗ ಏನು ಫಾರ್ಮುಲಾ, ಕಂಟಿನ್ಯೂಸ್ ಡೇಟಾ ಇದ್ದವಾಗ ಏನು ಫಾರ್ಮುಲಾ. ಓಕೆ, ಸೊ ಇವೆಲ್ಲವನ್ನು ಒಟ್ಟಿಗೆ ಡಿಸ್ಕಸ್ ಮಾಡಿ ಮೀಡಿಯನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಆಮೇಲೆ ಒಂದೇ ಪ್ರಾಬ್ಲಮ್ ಅಲ್ಲಿ ನಾವು ಅರಿಥ್ಮೆಟಿಕ್ ಮೀನ್ ಮೀಡಿಯನ್ ಮೋಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಒಂದು ಒಬ್ಸರ್ವೇಷನ್ ನಾವು ಮಾಡಿದ್ದು ಅಂತ ಹೇಳಿದ್ರೆ, ಮೀಡಿಯನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಲೆಸ್ ದೆನ್ ಕ್ಯೂಬ್ಲಿಕ್ ಫ್ರೀಕ್ವೆನ್ಸಿ ಬೇಕಾಗುತ್ತೆ. ಮೀನ್ ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಮೋಡ್ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಎಲ್ ಸಿ ಎಫ್ ಬೇಡ, ಲೆಸ್ ದೆನ್ ಕ್ಯೂಬ್ಲಿಕ್ ಫ್ರೀಕ್ವೆನ್ಸಿ ಬೇಡ. ಬಟ್ ಮೀಡಿಯನ್ ಮತ್ತೆ ಮೋಡ್, ಮೀಡಿಯನ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ವೆನ್ ವಿ ಕ್ಯಾಲ್ಕುಲೇಟ್ ಮೀಡಿಯನ್, ವಿ ನೀಡ್ ಟು ಗೆಟ್ ಲೆಸ್ ದೆನ್ ಕ್ಯೂಬ್ಲೇಟಿವ್ ಫ್ರೀಕ್ವೆನ್ಸಿಸ್. ಓಕೆ, ಅದರ್ವೈಸ್ ವಿ ಕ್ಯಾನಾಟ್ ಥಿಂಕ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಸೊ ಅದೊಂದು ನಮಗೆ ಗೊತ್ತಾಗಿದೆ, ನಾವು ಅಬ್ಸರ್ವ್ ಮಾಡೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಒಂದು ಹೆಡ್ಡಿಂಗ್ ತಗೊಳ್ತೇನೆ. ಹೆಡ್ಡಿಂಗ್ ಏನು ಅಂತ ಹೇಳಿದ್ರೆ, ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ, ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ, ಫ್ರೀಕ್ವೆನ್ಸಿ ಅಂದರೆ ಏನಂತ ನಮಗೆ ಗೊತ್ತಿದೆ. ಆಲ್ರೆಡಿ ನಾವು ಹಿಂದಿನ ಚಾಪ್ಟರ್ಗಳಲ್ಲಿ ಅಥವಾ ಫಸ್ಟ್ ಇಯರ್ ಮಾಡ್ಯೂಲ್, ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಥಿಯರಿ ಮಾಡ್ಯೂಲ್ ಡಿಸ್ಕಸ್ ಮಾಡಿದಾಗ ಓದಿದೆ, ಡಿಸ್ಕ್ರೀಟ್ ಡೇಟಾ ಅಂದರೆ ಏನು, ಕಂಟಿನ್ಯೂಸ್ ಡೇಟಾ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಅದು ನಾನು ಇನ್ನೊಂದು ಮೀನಿಂಗ್ ಹೇಳ್ತೇನೆ. ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ನಂಬರ್ ಆಫ್ ಟೈಮ್ಸ್ ದಿ ಆಬ್ಸರ್ವೇಷನ್ಸ್ ರಿಪೀಟೆಡ್, ನಂಬರ್ ಆಫ್ ಟೈಮ್ಸ್ ದಿ ಆಬ್ಸರ್ವೇಷನ್ಸ್ ರಿಪೀಟೆಡ್, ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ. ಎಷ್ಟು ಸಲ ಆಬ್ಸರ್ವೇಷನ್ಸ್ ನೋಡೋದನ್ನು ರಿಪೀಟ್ ಮಾಡಿರ್ತೀವೋ, 1 times, 2 times, thrice, or 3 times, 4 times, 5 times, 6 times, ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ, ಆಯಿತಾ? ಸೊ ಇಲ್ಲಿ ನಾವೇನು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ತೇವೋ, ಅವೇ ಅವೇರ್ಸ್ ಮೀನ್ ಮೀಡಿಯನ್ ಮೋಡ್. ಬಟ್ ಅಲ್ಲಿ ಮೀನ್ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದಿರೋದಿಲ್ಲ, ಮೀನ್ ಮೀಡಿಯನ್ ಅಥವಾ ಮೋಡನ್ನು ಡೈರೆಕ್ಟಾಗಿ ಅವರೇ ಆನ್ಸರ್ ಕೊಟ್ಟಿರ್ತಾರೆ. ಬಟ್ ಆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಒಂದಿರುತ್ತೆ, ಯಾವುದೋ ಒಂದು ಡೇಟಾದಲ್ಲಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಇರುತ್ತೆ, ಆ ಅಬ್ಸರ್ವೇಷನ್ ಮಿಸ್ ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ಕೆಲವೊಮ್ಮೆ ಮೀನನ್ನು ಡೈರೆಕ್ಟಾಗಿ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ಬೋದು, ಮೀನ್ ಅಂದರೆ ಆನ್ಸರ್ನೇ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಮೀಡಿಯನ್ ಆನ್ಸರ್ನೇ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ಬೋದು,
ಕೆಲವೊಮ್ಮೆ ಮೋಡ್ ಆನ್ಸರ್ ಅನ್ನೇ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ಬೋದು. ಬಟ್ ಅದನ್ನು ನಾನು ಪರ್ಟಿಕ್ಯುಲರ್ ಆಗಿ ಬರೆಯೋದಿಲ್ಲ, ಮೀನ್ ಮೀಡಿಯನ್ ಅಥವಾ ಮೋಡ್ ಅಂತ ಪ್ರಾಬ್ಲಮ್ ನೋಡಿಕೊಂಡು ಆ ಪ್ರಾಬ್ಲಮ್ನಲ್ಲಿ ಏನು ಡೇಟಾ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಾನು ಪ್ರಾಬ್ಲಮ್ ನಂಬರ್ 10 ಅನ್ನು ಪ್ರಾಬ್ಲಮ್ ನಂಬರ್ 10 ನೋಡಿ. ಫಾರ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಇಫ್ x bar is equal to 45, x bar ಅಂತ ಹೇಳಿದ್ರೆ ಮೀನ್, ಅರಿಥ್ಮೆಟಿಕ್ ಮೀನ್. ಇಫ್ x bar is equal to 45, ಫೈಂಡ್ ದಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಗೊತ್ತಾಯ್ತು? ಸೊ ಕ್ವಶನ್ ಬಂದಾಗ ಗೊತ್ತಾಗುತ್ತೆ ನಮಗೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೀನ್ ಆನ್ಸರ್ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕೇಳಿದಾಗ, ಮೀಡಿಯಂ ಆನ್ಸರ್ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರೋ, ಅಥವಾ ಮೋಡ್ ಆನ್ಸರ್ ಅನ್ನು ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರೋ. ಸೊ ಇದೇ ಯಾವಾಗ ಗೊತ್ತಾಗುತ್ತೆ ನಮಗೆ, ಕ್ವಶನ್ ಗೊತ್ತಾಗ ಗೊತ್ತಾಗುತ್ತೆ. ಸೊ ನೀವಿಲ್ಲಿ ಕೇಳ್ಬೋದು, ಸರ್ ಮೀಡಿಯಂ ಆನ್ಸರ್ ಕೊಟ್ಟು ಅಥವಾ ಮೀನ್ ಆನ್ಸರ್ ಕೊಟ್ಟು ಅಥವಾ ಮೋಡ್ ಆನ್ಸರ್ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳೋದ್ರಿಂದ ನಮಗೇನು ಗೊತ್ತಾಗತ್ತೆ. ಸೊ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆನ್ ದೇ ಗಿವ್ ಐದರ್ ಮೀನ್ ಮೀಡಿಯಂ ಆರ್ ಮೋಡ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಡೈರೆಕ್ಟ್ಲಿ ಆ್ಯಂಡ್ ವೆನ್ ದೇ ಆಸ್ಕ್ ಫ್ರೀಕ್ವೆನ್ಸಿ ಟು ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ. ಸೊ ನಮಗೆ ಯಾಕೆ ಬೇಕು ಈ ಮೀನ್ ವ್ಯಾಲ್ಯೂ ಮೀಡಿಯಂ ವ್ಯಾಲ್ಯೂ ಅಥವಾ ಮೋಡ್ ವ್ಯಾಲ್ಯೂ? ಸೊ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನಾನೇನು ಹೇಳ್ತಾ ಇರೋದನ್ನ, ಮೀನ್ ಮೀಡಿಯಂ ಅಥವಾ ಮೋಡ್ ಈ ವ್ಯಾಲ್ಯೂ ಕೊಡೋದ್ರಿಂದ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಈ ವ್ಯಾಲ್ಯೂ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈಗ ಇಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರಂತ ಹೇಳಿ ನಮ್ಗೇನು ಗೊತ್ತಾಗತ್ತೆ, ಅವರು ಕೊಟ್ಟಿರೋದ್ರಿಂದ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಹಾಕೊಂಡು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಒಂದು ವೇಳೆ ಮೀಡಿಯಂ ವ್ಯಾಲ್ಯೂ ಕೊಟ್ಟಿದ್ರೆ ಮೀಡಿಯಂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಹಾಕೊಂಡು ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡಬೇಕು, ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವೇಳೆ ಮೋಡ್ ವ್ಯಾಲ್ಯೂ ಕೊಟ್ಟಿದ್ರೆ ಝಡ್ ವ್ಯಾಲ್ಯೂ ಕೊಟ್ಟಿದ್ರೆ ಮೋಡ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನು ಫಾರ್ಮುಲಾ ಇರುತ್ತೋ ಆ ಫಾರ್ಮುಲನ್ನ ಅಪ್ಲೈ ಮಾಡಿಕೊಂಡು ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಮಗೆ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೋ ಮೀಡಿಯಂ ವ್ಯಾಲ್ಯೂ ಕೊಟ್ಟಿದ್ದಾರೋ ಮೋಡ್ ವ್ಯಾಲ್ಯೂ ಕೊಟ್ಟಿದ್ದಾರೋ ಅನ್ನೋದು ಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ನಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ಫಾರ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 45 ಫೈಂಡ್ ದಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ ಅರಿಥ್ಮೆಟಿಕ್ ಮೀನ್ ಎಷ್ಟಿದೆ ಅಂತೆ, 45 ಇದೆ ಅಂತೆ. ಓಕೆ, ಇಲ್ಲಿ ಎರಡು ರೋ ಇದೆ ನೋಡಿ, ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸೀಸ್ ಇದೆ. ಕ್ಲಾಸ್ ಇಂಟರ್ವಲ್ 0 to 10 ಫ್ರೀಕ್ವೆನ್ಸಿ 5, ಕ್ಲಾಸ್ ಇಂಟರ್ವಲ್ 10 to 20 ಫ್ರೀಕ್ವೆನ್ಸಿ 8, ಕ್ಲಾಸ್ ಇಂಟರ್ವಲ್ 20 to 30 ಫ್ರೀಕ್ವೆನ್ಸಿ 7, ಕ್ಲಾಸ್ ಇಂಟರ್ವಲ್ 30 to 40 ಫ್ರೀಕ್ವೆನ್ಸಿ ಡ್ಯಾಶ್. ಅಲ್ಲಿ ಡ್ಯಾಶ್ ಅಂದರೆ ಕ್ವಶನ್ ಮಾರ್ಕ್. ಈ 30 to 40 ಕ್ಲಾಸ್ ಇಂಟರ್ವಲ್ಲಿಗೆ ಏನು ಫ್ರೀಕ್ವೆನ್ಸಿ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ವಶನ್ ಮಾರ್ಕ್. ಕರೆಕ್ಟಾ? ಸೊ ಅದಕ್ಕೆ ಅವರು ಕ್ವಶನ್ ಕೇಳಿದ್ದು ಫೈಂಡ್ ದಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ, ಒಂದು ಫ್ರೀಕ್ವೆನ್ಸಿ ಮಿಸ್ ಆಗಿದೆ, ಸೊ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ 40 to 50 ಫ್ರೀಕ್ವೆನ್ಸಿ ಇದೆ 28, 50 to 60 ಇದೆ 20 ಇದೆ, 60 to 70 ಇದೆ 10 ಇದೆ, 70 to 80 ಇದೆ 10 ಇದೆ ಫ್ರೀಕ್ವೆನ್ಸಿ. ಸೊ ಇದೊಂದು ಮಿಸ್ ಆಗಿರೋ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಬೇಸ್ ಏನಂತ ಹೇಳಿದ್ರೆ ಮೀನ್ ಫಾರ್ಮುಲಾ, ಯಾಕಂತ ಹೇಳಿದ್ರೆ ಇಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಇಲ್ಲಿ ಬರೀತೇನೆ ಸೊಲ್ಯೂಷನ್. ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ if mean is equal to 45, mean antare x bar is equal to 45, correct? So frequency kottavaga x bar kandidiyode hege anta namu gottide, formula en anta namu gottide alva. So frequency kottavaga x bar hege calculate madodu, therefore x bar is equal to summation fx divided by m.
ಇದು ಫ್ರೀಕ್ವೆನ್ಸಿ ಕೊಟ್ಟಾವಾಗ ಕಂಟಿನ್ಯೂಸ್ ಡೇಟಾ ಕೊಟ್ಟಾವಾಗ ಫ್ರೀಕ್ವೆನ್ಸಿ ಕೊಟ್ಟಾವಾಗ ಕಂಟಿನ್ಯೂಸ್ ಡೇಟಾ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಾವಾಗ ಫಾರ್ಮುಲಾ ಇದು. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ವಶನ್ ಮಾಡಿಕೊಟ್ಟಿದ್ದಾರೆ, ನಾವು ಒಂದು ಅಸಂಪ್ಷನ್ ಮಾಡೋಣ. ದೇರ್ಫೋರ್ ಲೆಟರ್ಸ್ ಅಸ್ಯೂಮ್ ದಟ್ ಲೆಟರ್ಸ್ ಅಸ್ಯೂಮ್ ದಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ ಅಂತ ತಗೊಳ್ಳೋಣ. ಎ ಅಂತ ತಗೊಳ್ಳೋಣ ಯಾಕಂತ ಹೇಳಿದ್ರೆ ಒಂದು ಎ ಅಂತ ತಗೊಂಡಾಗ ನಮಗೊಂದು ಕ್ಲಾರಿಫಿಕೇಶನ್ ಇರುತ್ತೆ. ಆ ಎ ಅನ್ನೋದು ಒಂದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ, ಅದ್ರದ್ದು ಏನು ವ್ಯಾಲ್ಯೂ ಇದೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ. ಎಕ್ಸ್ ಅನ್ನು ತಗೊಳ್ಬೋದಿತ್ತು, ಕಾಮನ್ ಆಗಿ ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ದಾದ್ರು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸ್ ಅನ್ನು ತಗೊಳ್ತಾರೆ. ಬಟ್ ಇಲ್ಲೊಂದು ಸಮೇಶನ್ ಎಫೆಕ್ಟ್ಸ್ ಇರೋದ್ರಿಂದ ಮತ್ತೆ ಎಕ್ಸ್ ಅನ್ನು ತಗೊಳ್ಳೋದು ಬೇಡ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲೊಂದು ಎಕ್ಸ್ ಇದೆ, ಆಮೇಲೆ ಇಲ್ಲಿಯೊಂದು ಎಕ್ಸ್ ತಗೊಂಡಿದ್ದಾರೆ, ಏನಿದೆ ಎಕ್ಸ್ ಅಂತ. ಸೊ ಕನ್ಫ್ಯೂಸ್ ಆಗೋದು ಬೇಡ. ಸೊ ಅದಕ್ಕೆ ನಾವು ಲೆಟರ್ಸ್ ಅಸ್ಯೂಮ್ ದಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ. ಸೊ ಈಗ ನಾವು ಏನು ಮಾಡೋಣ, ಕೊಟ್ಟಿರೋ ಡೇಟಾ ಕೊಡ್ತೀವಿ. ಕಾಲಮ್ ನಂಬರ್ 1 ಓಕೆ, ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 1 2 3 4 5 6 7 8 ಇದೆ. 0 to 10 10 to 20 20 to 30 30 to 40 ಓಕೆ, 40 to 50 50 to 60 60 to 70 70 to 80 ಕ್ಲಾಸ್ ಇಂಟರ್ವಲ್ ಅವರೇ ಕೊಟ್ಟಿದ್ದಾರೆ, ಕಾಲಮ್ ನಂಬರ್ 1 ಆಯಿತು. ಓಕೆ, ಆಮೇಲೆ ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. ಸೊ ಕಾಲಮ್ ನಂಬರ್ 2 ಅಂತ ತಗೊಳ್ಳೋಣ. ಫ್ರೀಕ್ವೆನ್ಸಿ ಎಷ್ಟೆಷ್ಟಿದೆ, 5 8 7 5 8 7 30 to 40 ಕ್ವಶನ್ ಮಾರ್ಕ್, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಅದನ್ನು ನಾವು ಎ ಅಂತ ತಗೊಂಡಿದ್ದೇವೆ. ಓಕೆ, ಎ ಅಂತ ಅಸಂಪ್ಷನ್ ಮಾಡಿದ್ದೇವೆ. ಆಮೇಲೆ 40 to 50 ಎಷ್ಟಿದೆ, 28 20 10 10 28 20 10 10 ಓಕೆ. ಸೊ ಇಲ್ಲಿ ಒಂದು ಟೋಟಲ್ ಮಾಡಿ ಬಿಡೋಣ, ನಮಗೆ ಎನ್ ಸಿಗುತ್ತೆ. ಎನ್ ಈಸ್ ಈಕ್ವಲ್ ಟು ಹೇಗೆ ಟೋಟಲ್ ಮಾಡ್ತೀರಾ, 5 + 8 13 13 + 7 20 20 + 8 ಹಾಗೆ ಇರುತ್ತೆ, 20 + 8 ಅಂತಾನೆ. 20 + 8 + 28 48 + 8 48 + 8 + 20 68 + 8 68 + 8 + 10 78 + 8 78 + 8 + 10 88 + 8 ಅಥವಾ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಏನೇನು ಫ್ರೀಕ್ವೆನ್ಸಿ ವ್ಯಾಲ್ಯೂ ಇದೆಯೋ ಅವೆಲ್ಲವನ್ನು ಟೋಟಲ್ ಮಾಡ್ಕೊಳ್ಳಿ, ಪ್ಲಸ್ ಎ ಹಾಗೆ ಇರುತ್ತೆ. ಯಾಕಂತಂದ್ರೆ ಎಲ್ಲವನ್ನು ಪ್ಲಸ್ ಮಾಡುವಾಗ ಆಲ್ಫಾಬೆಟ್ ಬಂದವಾಗ ಹಾಗೆ ಇರುತ್ತೆ. ಓಕೆ, 10 + 8 10 + 8 ಯಾವಾಗಲೂ 10 A ಅಂತ ಆಗಲ್ಲ, 10 × A ಇದ್ರೆ 10 A ಅಂತ ಆಗಲ್ಲ, 10 + B ಇದ್ದದ್ದು 10 + B ಅಂತಾನೆ ಇರುತ್ತೆ, 10 B ಆಗುತ್ತೆ. ಕರೆಕ್ಟಾ, ಹೋಪಿಂಗ್ ದಟ್ ಯು ಗೆಟ್ ಇಟ್. ಆದರೆ 10A + A 11A ಆಗುತ್ತೆ, 10B + B 11B ಆಗುತ್ತೆ. ಯಾಕಂತಂದ್ರೆ ಎರಡು ಕಡೆ ಆಲ್ಫಾಬೆಟ್ ಇದೆ, ಆಮೇಲೆ ಇಲ್ಲಿ 10B ಅಂದರೆ 10B ಪ್ಲಸ್ ಬಿ ಅಂತ ಹೇಳಿದ್ರೆ 1B ಅಂತ ಹೇಳಿ. ಬಟ್ 10 + A ಏನು ಬರುತ್ತೇವಲ್ಲ ಅದು 10 + A ಹಾಗೆ ಇರುತ್ತೆ, 10 × A ಇದ್ರೆ 10A ಆಗುತ್ತೆ, 10 + B ಇದ್ರೆ 10 + B ಅಂತಲೇ ಇರುತ್ತೆ, 10 × B ಇದ್ರೆ 10B ಅಂತ ಆಗುತ್ತೆ. ಸೊ ಇಲ್ಲೆಲ್ಲ ಪ್ಲಸ್ ಆಗುತ್ತೆ, 5 + 8 + 7 + A + 28 + 20 + 10 + 10
so plus a hage irutte okay plus a hage irutte mududella total mudisidagutte 20 28 48 58 68 78 88 so n is 88 plus a idu summation f aitu athava n ante so in namge en beki illi f antu ide correct a fx ide so x anna calculate madona x anta helidre column number 3 illi x anta helidre midpoint so midpoint hege calculate madodu lower limit plus upper limit divided by 2 correct lower limit plus upper limit divided by 2 so 0 plus 10 divided by 2 is better than midpoint 5 already helidare midpoint hege calculate madodu anta so lower limit plus upper limit divided by 2 0 plus 10 divided by 2 10 plus 20 divided by 2 is that right 59 ille 25 ille 35 ille 45 ille 55 ille 65 ille 75 so bit points okay so inondu column namu beku inondu column namu beku f aitu x calculate madidreve n sikide fx idu namma last column fx column number 4 which is equal to column number 2 into column number 3 column number 2 into column number 3 correct idu namma fx fx okay so 5 5 sir I take it here 25 okay namale 8 into 15 120 na 120 25 into 7 35 175 25 fours are 125 35 into 8 35 8 okay 28 into 45 let's get one of them 20 into 45 1260 okay 55 into 20 1100 calculate madu calculator alli 55 into 20 1100 65 into 10 650 75 into 10 750 okay so is total mod namme sigutte summation fx is equal to total madona 25 total mod hogutene 25 plus 120 plus 175 plus 35 age edona 35 a hage edona 1260 plus 1100 plus 650 plus 750 4080 plus 4080 plus 35 a 35A 4080A ಇದ್ದರೆ ಎರಡನ್ನು ಆಡ್ ಮಾಡಬಹುದು ಬಟ್ ಇವು ಸಂಖ್ಯೆಯಲ್ಲಿ ಇದೆ ಅಲ್ಲಿ ಆಲ್ಫಾಬೆಟ್ ಇದೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ A ಸೋ ಇಷ್ಟನ್ನ ಹೇಳಬೇಕು 4080 plus 35A ಓಕೆ
So ini mati 4080 plus 25 course kondu mati A na separate itu kan. Okay, 4080 plus 35 A mathematical calculation. Now we apply this. Therefore, x bar is equal to summation m x divided by n. So here puti dare x bar puti dare. S tine 45. 45 is equal to okay. Summation f x is tine 4080 plus 35 a divided by n is there 88 plus a 88 plus a okay so 88 plus a in the left hand side corona 4080 plus 35 a in the right hand side have you okay 4080 plus 35 a divided by 88 plus a there. So divided by 88 plus a in the left hand side tanda baga multiply therefore 45 into 88 plus a is equal to 4080 plus 35 a correct 45 is equal to 4080 plus 35 a divided by 88 plus a 88 plus a na ikkada tannideve divided by indu multiply agutte athwa ee bracket alli bandirona okay 45 into divided by ikkada tannide 45 into 88 plus a okay so matte simplify madona idanna 45 into 88 gottidini a into a plus b anta agutte so adanna beda namage maths illi 45 into 88 45 into 3960 plus 45 into 88 3960 plus 45 into 88 3960 plus 45 into a 45 a is equal to 4080 plus 35 a so ಸಂಖ್ಯೆ ಇದ್ದದ್ದನ್ನು ಒಂದು ಕಡೆ ತರೋಣ ಯಾಕಂತ ಹೇಳಿದ್ರೆ ಎ ಇದ್ದದ್ದು ಎರಡು ಒಂದು ಕಡೆ ಬಂದ್ರೆ ನಮಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುತ್ತೆ ಆಮೇಲೆ ನಂಬರ್ಸ್ ಇದ್ದ ಒಂದು ಕಡೆ ಹೋದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುತ್ತೆ ಸೋ ಅದಕ್ಕೆ ಏನು ಮಾಡೋಣ 45 ಎ ಇಲ್ಲೇ ಇಡೋಣ ದೇರ್ಫೋರ್ 45 ಎ 35 ಎ ನ ಈ ಕಡೆ ತರೋಣ ಲೆಫ್ಟ್ ಹ್ಯಾಂಡ್ ಸೈಡ್ ತರೋಣ ಓಕೆ ಸೋ ಪ್ಲಸ್ 35 ಎ ಇದೆ ಈ ಕಡೆ ಬಂದ್ರೆ ಏನಾಗುತ್ತೆ ಅದು ಮೈನಸ್ 35 ಎ ಆಗುತ್ತೆ ಇಸ್ ಈಕ್ವಲ್ ಟು ಓಕೆ 4080 ಇಲ್ಲೇ ಇದೆ ಪ್ಲಸ್ 3960 ನ ಆ ಕಡೆ ತಗೊಂಡ್ರೋಣ ಮೈನಸ್ 3960 ಆಗುತ್ತೆ ಕರೆಕ್ಟ್ ಸೋ ಏನು ಮಾಡಿದೆ ನಾನು ಆಲ್ಫಾಬೆಟ್ ಇರೋ ಸಂಖ್ಯೆನ ಒಂದ್ ಕಡೆ ತಂದಿದ್ದೇನೆ ಬರೀ ನಂಬರ್ಸ್ ಇರೋದನ್ನ ಒಂದ್ ಕಡೆ ತಗೊಂಡಿದ್ದೇನೆ ಪ್ಲಸ್ ಇದ್ದ ಈ ಕಡೆ ಬಂದ್ರೆ ಮೈನಸ್ ಆಗಿದೆ ಇಲ್ಲಿ ಪ್ಲಸ್ ಇದ್ದ ಆ ಕಡೆ ಹೋಗಿದೆ ಮೈನಸ್ ಆಗಿದೆ ಸೊ ಇಲ್ಲೇನಾಗತ್ತೆ ಈಗ 45 a ಮೈನಸ್ 35 a ದೇರ್ಫೋರ್ 10 a ಇಸ್ ಈಕ್ವಲ್ ಟು 4080 ಮೈನಸ್ 4080 ಮೈನಸ್ 3960 121 ಓಕೆ ಸೊ ಎರಡು ಸಂಖ್ಯೆಗಳು ಆ ಕಡೆ ಇಟ್ಟಿದ್ದೇವೆ ಆಲ್ಫಾಬೆಟ್ ಇರೋದು ಈ ಕಡೆ ಇಟ್ಟಿದ್ದೇವೆ ಈಗ ನಮಗೇನು ಬೇಕು ಎ ಬೇಕು ಎ ನಮ್ಮದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನಾವು ಅಸಂಪ್ಷನ್ ಮಾಡಿದ್ದೇವೆ ಲೆಟ್ ಅಸ್ ಅಸ್ಯೂಮ್ ದಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎಕ್ಸ್ ಆರ್ ಎ ಸಾರಿ ನಾಟ್ ಎಕ್ಸ್ ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಎಕ್ಸ್ ಓಕೆ ಎಕ್ಸ್ ಅಂತ ತಗೋಬಹುದು ತಪ್ಪಿಲ್ಲ ಮಿಸ್ಸಿಂಗ್ ಫ್ರೀಕ್ವೆನ್ಸಿನೂ ಕೂಡ ಎಕ್ಸ್ ಅಂತ ತಗೋಬಹುದು ಇಲ್ಲಿ ಎಕ್ಸ್ ಆಗುತ್ತೆ ಇಲ್ಲಿ 88 ಪ್ಲಸ್ ಎಕ್ಸ್ ಆಗುತ್ತೆ ಇಲ್ಲಿ 35 ಎಕ್ಸ್ ಆಗುತ್ತೆ ಬಟ್ ಎಕ್ಸ್ ತಗೊಳ್ಳುವಾಗ ಈ ಎಕ್ಸ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದಕ್ಕೆ ಎ ಅಂತ ತಗೊಂಡಿದ್ವಿ ಓಕೆ ಸೊ ಇಲ್ಲಿ ಏನಾಗುತ್ತೆ ಈಗ ದೇರ್ಫೋರ್ ಎ ಇಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 10 ಅಲ್ವಾ 120 ಡಿವೈಡೆಡ್ ಬೈ 10 ಯಾಕೆ ಇಲ್ಲಿ 10 ಇಂಟು ಎ ಮಲ್ಟಿಪ್ಲಿಕೇಶನ್ ಇದೆ 10 ಇಂಟು ಎ ಮಲ್ಟಿಪ್ಲಿಕೇಶನ್ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ ಮ್ಯಾಥಮೆಟಿಕಲ್ ರೂಲ್ ಗೊತ್ತಿದೆ ನಿಮಗೆ
plus ಇದ್ದಿದ್ದು right hand side ಅಂದ್ರೆ minus ಆಗುತ್ತೆ minus ಇದ್ದಿದ್ದು right hand side ಅಂದ್ರೆ plus ಆಗುತ್ತೆ multiplication ಇದ್ರೆ right hand side ಅಂದ್ರೆ divide by ಆಗುತ್ತೆ divided by right hand side ಅಂದ್ರೆ multiply ಆಗುತ್ತೆ ಹಾಗೆ right side ಇದ್ದಿದ್ದು left side ಹೋಗುವಾಗ simple change ಆಗುತ್ತೆ so that's what the nature of mathematics okay so ಕೊನೆಯದಾಗಿ a ಎಷ್ಟು ಅಂತ ಈಗ therefore a is equal to 12 So you can cross verify the answer. A is equal to 12. So bookalli kuda 12 anta kottidare. Andre bookalli kottidare adakke correct anta helodalla. Adu ondu. Amele eradnedu neevu yavaga methodology correct agi follow martiro. Steps anna correct agi follow martiro. Different agi answer barutte. Okay? So illi enene iga calculation madbagaitu missing frequency na calculate madbi. Hey calculate madbi missing frequency. Mean anna base agi ittukondo missing frequency calculate maadideve so mean hege base aayitu question alli kottidare in the problem they have given that taking mean value that is 45 as base calculate the missing frequency idu missing frequency ee veedha nanu question mark hakirtene nimu gottagilla question mark anta helidre ire ಅದಕ್ಕೆ ನಾವು ಆನ್ಸರ್ ಬರಿಬೇಕಂತ ವಾಟ್ ಡು ಯು ಮೀನ್ ಬೈ ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶ್ಚನ್ ಮಾರ್ಕ್ ಹಾಕಿರ್ತಾರೆ ಅಂದ್ರೆ ಅದಕ್ಕೆ ಆನ್ಸರ್ ಬರಿಬೇಕಂತ ಸೊ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಏನು ಮಿಸ್ ಆಗಿದೆ ಇಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಅದನ್ನ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಸೊ ಅದಕ್ಕೂ ಮೊದಲು ನಾವೇನ್ ಮಾಡಬೇಕು ಮೀನ್ ಕೊಟ್ಟಿದಾರೋ ಮೀಡಿಯನ್ ಕೊಟ್ಟಿದಾರೋ ಮೋಡ್ ಕೊಟ್ಟಿದಾರೋ ನೋಡಬೇಕು ಸೊ ಈ ಮೀನ್ ಕೊಟ್ಟಿರೋದ್ರಿಂದ ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಡೇಟಾ ಇದೆ mean calculate ಮಾಡುವ ಫಾರ್ಮುಲಾ ನಾವು ಕೊಟ್ಟಿದ್ದೇವೆ x bar is equal to summation fx divided by n ಓಕೆ ಆಮೇಲೆ ನಮಗೆ ಏನು ಬೇಕಾಯ್ತು ಈಗ summation fx ಬೇಕಾಯ್ತು ಆಮೇಲೆ n ಬೇಕಾಯ್ತು mean ಅನ್ನು ಕೊಟ್ಟಿದ್ದಾರೆ ಓಕೆ ಸೊ f ಅವರು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಒಂದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಸೊ ಅದನ್ನು ನಾವು ಏನು ಮಾಡಿದ್ದೇವೆ x ಅಂತ ತಗೋಬೋದಿತ್ತು ಲೆಟ್ ಅಸ್ ಅಸ್ಯೂಮ್ ದಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ a x ಅನ್ನು ತಗೋಬೋದಿತ್ತು ಬಟ್ a ಅಂತ ತಗೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಒಂದು x ಇರೋದ್ರಿಂದ ಫಾರ್ಮುಲಾದಲ್ಲಿ ಒಂದು x ಇರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ a ಆಗಿ ತಗೊಂಡಿದ್ದೇವೆ ಸೊ ಎಲ್ಲ ಟೋಟಲ್ ಮಾಡಬೇಕು ಫ್ರೀಕ್ವೆನ್ಸಿ a ಅನ್ನ ಸಪರೇಟ್ ಆಗಿ ಇರಬೇಕು ಟೋಟಲ್ ಅಲ್ಲಿ ಅದು 88 ಪ್ಲಸ್ a ಆಗುತ್ತೆ ಆಮೇಲೆ ಇಲ್ಲಿ ನಮಗೆ fx ಇದೆ fx ಅಂತ ಹೇಳಿದ್ರೆ x ಅಂದ್ರೆ ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಹೇಗೆ ಬರುತ್ತೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ 2 ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ರೆಪ್ರೆಸೆಂಟ್ ಮಾಡುತ್ತೆ ಸೊ 0 ಪ್ಲಸ್ 10 ಡಿವೈಡೆಡ್ ಬೈ 2 ವಿ ಗೆಟ್ 5 10 ಪ್ಲಸ್ 20 ಡಿವೈಡೆಡ್ ಬೈ 2 ವಿ ಗೆಟ್ 15 20 ಪ್ಲಸ್ 30 ಡಿವೈಡೆಡ್ ಬೈ 2 ವಿ ಗೆಟ್ 25 30 ಪ್ಲಸ್ 40 ಡಿವೈಡೆಡ್ ಬೈ 2 ವಿ ಗೆಟ್ 35 40 ಪ್ಲಸ್ 50 ಡಿವೈಡೆಡ್ ಬೈ 2 ವಿ ಗೆಟ್ 45 50 ಪ್ಲಸ್ 60 ಡಿವೈಡೆಡ್ ಬೈ 2 ವಿ ಗೆಟ್ 55 60 plus 70 divided by 2 we get 65 70 plus 80 divided by 2 we get 75 all these are x so frequency kottidru x calculate madidvi igen bek namge fx beku fx calculate madu so fx bek anta helidre column number 2 into column number 3 andre frequency into x we get fx so alli enaitu 5 into 5 25 8 into 15 120 7 into 25 175 a into 35 35 a ಅಂತಾನೆ ಆಗುತ್ತೆ ಮತ್ತೆ 35 into a ಬರಿಬೇಕಂತಿಲ್ಲ a plus 35 ಇದ್ರೆ a plus 35 ಅಂತಾನೆ ಬರಿಬೇಕು ಬಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ನಾವು a into 35 35 a ಓಕೆ 28 into 45 1260 20 into 55 1100 10 into 65 650 10 into 75 750 so this to fx sir so fx namge aggregate beku total beku yen martave 25 plus 120 plus 175 plus 35 a plus 1260 plus 1100 plus 650 plus 750 ಇಷ್ಟು ಮಾಡಿದಾಗ 35 a ಅನ್ನ ಹಾಗೆ ಇಡಬೇಕು ಅದನ್ನ ಅಲ್ಲಿ ಆಡ್ ಮಾಡ್ಕೊಳ್ಳಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಬರೀ 35 ಇದ್ದಿದ್ರೆ ಆಡ್ ಆಗ್ತಿತ್ತು
but 35 a ಅಂತ ಇರೋದ್ರಿಂದ ಅಲ್ಲಿ ಒಂದು ಆಲ್ಫಾಬೆಟಿಕಲ್ ಕ್ಯಾಲ್ಕುಲೇಷನ್ ಅನ್ನು ಮಾಡಬೇಕು ನಾವು ಅದಕ್ಕೆ 4080 plus 35 a ಅಂತ ಇಟ್ಕೊಂಡಿದ್ದೇವೆ ಸೋ ಇಷ್ಟು ನಮ್ಮ ಕ್ಯಾಲ್ಕುಲೇಷನ್ಸ್ ಮುಗಿದ ಮೇಲೆ ಫಾರ್ಮುಲಾ ಕೊಡ್ಬೇಕು ವೇನ್ ಫಾರ್ಮುಲಾ ಕರೆಕ್ಟ್ ಸೋ ಇಷ್ಟು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಅಥವಾ ಕೊನೆ ಆನ್ಸರ್ ಬರುತ್ತಂತ ನಮಗೆ ಗೊತ್ತಿರಬೇಕು ನಾನು ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ ಐ ಆಮ್ ಕ್ಯಾಲ್ಕುಲೇಟಿಂಗ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಯು ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಮೀನ್ ಹಿಯರ್ ಮೀನ್ ಈಸ್ ಆಲ್ರೆಡಿ ಗಿವನ್ ನಾನು ಇಲ್ಲಿ ಮೀನ್ ಅರಿಥ್ಮೆಟಿಕ್ ಮೀನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅರಿಥ್ಮೆಟಿಕ್ ಮೀನ್ ಅನ್ನು ಅವರೇ ಫಾರ್ಮುಲಾದಲ್ಲಿ ಕೊಟ್ಟಿದ್ದಾರೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕರೆಕ್ಟ್ ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನನಗೆ ಬೇಕಂತ ಹೇಳಿದ್ರೆ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇಲ್ಲಿ ನಾವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಎಕ್ಸ್ ಬಾರ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 45 ಅಂತ ಓಕೆ ಸಮೇಷನ್ ಎಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೇವೆ 4080 ಪ್ಲಸ್ 35 ಎ ಅಂತ ಡಿವೈಡೆಡ್ ಬೈ ಎನ್ ಕ್ಯಾಲ್ಕುಲೇಟ್ ಮಾಡ್ತೇವೆ ಎನ್ ಅಂತ ಹೇಳಿದ್ರೆ ಸಮೇಷನ್ ಎಫ್ 88 ಪ್ಲಸ್ ಎ ಅಂತ 88 ಪ್ಲಸ್ ಎ ಇಷ್ಟು ವ್ಯಾಲ್ಯೂಸ್ ನೀವು ಹಾಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಇಂದ ಏನು ಬರುತ್ತೋ ಅವೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಓಕೆ ಅದಕ್ಕೆ ಇವನ್ನೆಲ್ಲ ಮ್ಯಾಥಮೆಟಿಕಲ್ ಎವರೇಜಸ್ ಅಂತ ಹೇಳ್ತೇವೆ ಮೀನ್ ಮೀಡಿಯನ್ ಮತ್ತೆ ಮೋಡ್ ಅಂತ ಮ್ಯಾಥಮೆಟಿಕಲ್ ಎವರೇಜಸ್ ಸೊ ಇಲ್ಲಿ ಏನಾಯ್ತು ಈಗ 45 ಇದೆ ಇಲ್ಲಿ ಎರಡು ಪಾರ್ಟ್ ಇದೆ ಒಂದನ್ನು ಈ ಕಡೆ ತಗೋ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋ ಯಾವ್ದನ್ನ 88 ಪ್ಲಸ್ ಎ ಡಿವೈಡೆಡ್ ಬೈ 88 ಪ್ಲಸ್ ಎ ಇದ್ದಿದ್ದು ಈ ಕಡೆ ಬಂದವಾಗ ಮಲ್ಟಿಪ್ಲೈ ಆಗುತ್ತೆ ಸೊ 45 ಇಂಟು 88 ಪ್ಲಸ್ ಎ ಈಕ್ವಲ್ ಟು 4080 ಪ್ಲಸ್ 35 ಎ ಹಾಗೆ ಇರುತ್ತೆ ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ 45 ಇಂಟು ಬ್ರ್ಯಾಕೆಟ್ ಅಂತ ಹೇಳಿದ್ರೆ ಇಲ್ಲಿ ಇಂಟು 45 ಇಂಟು 88 3960 ಪ್ಲಸ್ ಆಗಿರುತ್ತೆ 45 ಇಂಟು ಎ 45 ಎ ಸೊ ರೈಟ್ ಹ್ಯಾಂಡ್ ಪಾರ್ಟ್ ಹಾಗೆ ಇರುತ್ತೆ 4080 ಪ್ಲಸ್ 35 ಎ ಓಕೆ ಆಮೇಲೆ ನಾನು ಹೇಳಿದೆ ಅಲ್ಫಾಬೆಟಿಕಲ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಎ ಏನಿದೆಯೋ ಅದನ್ನು ಒಂದು ಕಡೆ ತರೋಣ ಆಮೇಲೆ ನಂಬರ್ಸ್ ಅನ್ನು ಒಂದು ಕಡೆ ಇಡೋಣ ಸೊ 45 ಎ ಅನ್ನು ಇಲ್ಲೇ ಇಟ್ವಿ ಓಕೆ ಪ್ಲಸ್ 35 ಎ ಅನ್ನು ಈ ಕಡೆ ತಂದ್ವಿ ಮೈನಸ್ 35 ಎ ಆಯಿತು 4080 ಇಲ್ಲೇ ಇಟ್ವಿ ಅಲ್ಲಿ ಇದ್ದದ್ದನ್ನು ಅಲ್ಲೇ ಇಟ್ಟಿದ್ದೇವೆ ಪ್ಲಸ್ 3960 ಆ ಕಡೆ ತಗೊಂಡು ಹೋಗಿದ್ದೇವೆ ಮೈನಸ್ 3960 ಆಯಿತು ಓಕೆ ಸೊ ಈಗ ಇದನ್ನು ಮೈನಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಎರಡೂ ಕಡೆ ನೋಡಿ ಎ ಇದೆ 45 ಎ ಮೈನಸ್ 35 ಎ ದೇರ್ಫೋರ್ 10 ಎ ಹಾಗೆ ಉಳಿಯುತ್ತೆ ಇಸ್ ಈಕ್ವಲ್ ಟು 4080 ಮೈನಸ್ 3960 120 ಉಳಿಯುತ್ತೆ ಸೊ ದೇರ್ಫೋರ್ ಎ ಇಸ್ ಈಕ್ವಲ್ ಟು 120 10 ಎ ಇತ್ತು 10 ಇಂಟು ಎ 10 ಎ ಅಂತ ಹೇಳಿದ್ರೆ ನಮಗೆ ಎ ಬೇಕು ಎ ಇಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 10 ಮಲ್ಟಿಪ್ಲೈ ಇದ್ದು ಮಲ್ಟಿಪ್ಲಿಕೇಶನ್ ಇದ್ದು ಡಿವೈಡೆಡ್ ಬೈ ಆಗುತ್ತೆ ದೇರ್ಫೋರ್ ಎ ಇಸ್ ಈಕ್ವಲ್ ಟು 12 ಸೊ ಎ ಇಸ್ ನಥಿಂಗ್ ಬಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಲಾಸ್ಟ್ ಅಲ್ಲಿ ನೀವು ಬರೀಬಹುದು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಈಸ್ 12 ಅಂತ ಬರೀಬಹುದು ಓಕೆ ಸೊ ಇದು ಅದಕ್ಕೆ ನಾನು ಹೆಡ್ಡಿಂಗ್ ಕೊಟ್ಟಿದ್ದು ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೌ ಟು ಕ್ಯಾಲ್ಕುಲೇಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸೀಸ್ ವೆನ್ ದೇ ಗಿವ್ ಐದರ್ ಅರಿಥ್ಮೆಟಿಕ್ ಮೀನ್ ಮೀಡಿಯನ್ ಆರ್ ಮೋರ್ ಓಕೆ ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಅನ್ನು ಕೊಡ್ತೇನೆ ಪ್ರಾಬ್ಲಮ್ ನಂಬರ್ 17 ಇದೆ 17th ಪ್ರಾಬ್ಲಮ್ ಅನ್ನು ನೀವು ಮಾಡಬೇಕು ಯಾಕಂತಂದ್ರೆ ಸೇಮ್ ನೇಚರ್ ಇದೆ ಅಲ್ಲಿಯೂ ಕೂಡ ಗಿವನ್ ಮೀನ್ ಇಸ್ ಈಕ್ವಲ್ ಟು 13.5 ಫಾರ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಫೈಂಡ್ ದಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಸೇಮ್ ಪ್ರಾಬ್ಲಮ್ ಇದೆ ಕರೆಕ್ಟಾ ಬಟ್ ಮೀನ್ ವ್ಯಾಲ್ಯೂ ಬೇರೆ ಇದೆ ಎಕ್ಸ್ ಬೇರೆ ಇದೆ ಎಫ್ ಬೇರೆ ಇದೆ ಓಕೆ ಸೊ ಕ್ಲಾಸ್ ಇಂಟರ್ವಲ್ ಅಲ್ಲಿ ಕೊಟ್ಟಿಲ್ಲ ಇದು ಡಿಸ್ಕ್ರೀಟ್ ಡೇಟಾದಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಅನ್ನು 10 20 30 40 ಇರಬಹುದು ಸೊ ಡೈರೆಕ್ಟ್ ನೀವು ಫಾರ್ಮ್ ಹಾಕ್ಬೋದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಓಕೆ ಸೊ ಹಾಗೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಅಸ್ಯೂಮ್ ಮಾಡ್ಕೋಬೇಕು ಎ ಅಂತ ಆಮೇಲೆ ಎಫ್ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಮೀನ್ ಫಾರ್ಮುಲಾ ಹಾಕಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಮೀನ್ ಕೊಟ್ಟಿದ್ದಾರೆ ಗಿವನ್ ಮೀನ್ ಇಸ್ ಈಕ್ವಲ್ ಟು 13.5 ಸೊ ಆ ಮೀನ್ ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ನೀವೇನು ಮಾಡಬೇಕು ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಸೊ ಇದು ಬರೀ ಮೀನ್ ಕೊಟ್ಟು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಾರೆ ಕೆಲವೊಂದು ಮೀಡಿಯಂ ಕೊಡ್ತಾರೆ ಎಲ್ಲಿಗೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಂಬರ್ 16 ಇದೆ ಪ್ರಾಬ್ಲಮ್ ನಂಬರ್ 16 ಇದೆ 16 ಓಕೆ ಅಲ್ಲಿ ನೋಡಿ ಮೀಡಿಯನ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಈಸ್
given below. If median is 39, find the missing frequency. Alli median kodidare. Median kottavaga missing frequency na hege calculate maadbeku. Avaga neevu mean formula apply maadlikagudilla. Median formula apply maadbekagutte. Okay? So median formula, continuous data formula no, discrete data formula no, adu namage data nodavaga gottagutte. Adhe reetiyagi mode value kottu missing frequency na calculate maadlikagutte. Avaga naavu mode value calculate maado formula hakkondo missing frequency na calculate maadu. Okay? So illi naanu mean kottavaga missing frequency hege calculate maadidini ante helidene. One problem nimge bidisikke helidene. Problem number 17 neeve workout maadbeku. So any difficulty bandu you can ask, definitely I help you. But don't think of copying the things, or don't think of not solving the problems. Okay? So when homework is given to you, whether you get the answer or not, you forget about the answer. You forget about the answer, but try to work out the problem. Okay? So answer note kondu solution madabeda. Answer correct barle athwa wrong barle. But methodology nimge estu gottagide. Hege neevu adanna solve maartira. So step by step procedure gottidve illu astu gottadre saaku. Definitely you step by step procedure follow madre answer bande barutte. So illa problem answer bartha illa kashta agutte, all those things not required. So your contribution is required, and your effort is required, whether you get answer or not. We least bother about the answer, but try to work out. So one time you are not getting answer, okay, try for the second time you are not getting answer, okay, third time, fourth time, fifth time, but at least at one particular point you will get the answer. Okay, so again I repeat, 17th problem anna neeve homework adu neeve work out maadbeku, neeve calculate maadbeku. Adralli enaru gottagade idre, enaru difficulty bandre you can ask me, definitely I help you. Okay, so with this I conclude today's class, where we focus on calculation of missing frequency when they give arithmetic mean. Okay, next classes I take up one problem on calculation of missing frequency when median is given, one